ಮೊಳಕಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 19 ನಾಮಪತ್ರಗಳನ್ನು ಅಂಗೀಕರಿಸಲಾಗಿದೆ ಎಂದು ಚುನಾವಣೆ ಅಧಿಕಾರಿಯಾಗಿರುವ ರಮೇಶ್ ಕುಮಾರ್ ಮಾಹಿತಿ ನೀಡಿದರು. ಎಸ್ಟಿ ಮೀಸಲು ಕ್ಷೇತ್ರವಾಗಿರುವ ಮೊಳಕಲ್ಮೂರು ಕ್ಷೇತ್ರ ಒಟ್ಟು 19 ನಾಮಪತ್ರಗಳನ್ನು ಸಲ್ಲಿಸಲಾಗಿತ್ತು. 19 ನಾಮಪತ್ರಗಳ ಪೈಕಿ 19 ನಾಮಪತ್ರಗಳು ಕೂಡ ಅಂಗೀಕರಿಸಲಾಗಿದೆ. 19 ನಾಮಪತ್ರಗಳು ಕೂಡ ಸರಿಯಾದ ಕ್ರಮದಲ್ಲಿದ್ದು ಯಾವುದೇ ನಾಮಪತ್ರವು ತಿರಸ್ಕಾರಗೊಂಡಿಲ್ಲ. ಅದರಲ್ಲಿ ಬಿಜೆಪಿಯಿಂದ ಎಸ್ ತಿಪ್ಪೇಸ್ವಾಮಿಯವರು 4 ನಾಮಪತ್ರಗಳನ್ನು ಸಲ್ಲಿಸಲಾಗಿತ್ತು. 4 ನಾಮಪತ್ರಗಳನ್ನು ಅಂಗೀಕರಿಸಲಾಗಿದೆ. ಅದೇ ರೀತಿ ಬಹುಜನ ಸಮಾಜ ಪಾರ್ಟಿಯಿಂದ ಮಂಜುನಾಥ ಸ್ವಾಮಿ ನಾಯಕರವರು 4 ನಾಮಪತ್ರಗಳನ್ನು ಸಲ್ಲಿಸಲಾಗಿತ್ತು. 4 ನಾಮಪತ್ರಗಳನ್ನು ಅಂಗೀಕರಿಸಲಾಗಿದೆ. ಪಕ್ಷೇತರ ಅಭ್ಯರ್ಥಿಯಾಗಿರುವ ಮಲ್ಲಣ ಸ್ವಾಮಿ ನಾಯಕರವರು 2 ನಾಮಪತ್ರಗಳನ್ನು ಸಲ್ಲಿಸಲಾಗಿತ್ತು. 2 ನಾಮಪತ್ರಗಳನ್ನು ಅಂಗೀಕರಿಸಲಾಗಿದೆ. ಮತ್ತು ಕಾಂಗ್ರೆಸ್ ಪಕ್ಷದಿಂದ NY ಗೋಪಾಲಕೃಷ್ಣರವರು 1 ನಾಮಪತ್ರ ಸಲ್ಲಿಸಿದ್ದರು, ಅದನ್ನು ಕೂಡ ಅಂಗೀಕರಿಸಲಾಗಿದೆ. ಮತ್ತು JDS ಪಕ್ಷದಿಂದ ಟಿ ವೀರಭದ್ರಪ್ಪನವರು 1 ನಾಮಪತ್ರ ಸಲ್ಲಿಸಿದ್ದರು, ಅದನ್ನು ಕೂಡ ಅಂಗೀಕರಿಸಲಾಗಿದೆ. ಆಮ್ ಆದ್ಮಿ ಪಾರ್ಟಿಯಿಂದ ಹರೀಶ್ ನಾಯಕರವರು 1 ನಾಮಪತ್ರ ಸಲ್ಲಿಸಿದ್ದರು, ಅದನ್ನು ಕೂಡ ಅಂಗೀಕರಿಸಲಾಗಿದೆ. ಒಬ್ಬ ಅಭ್ಯರ್ಥಿ KRS ಪಕ್ಷದಿಂದ ನಾಮಪತ್ರ ಸಲ್ಲಿಸಿದ್ದಾರೆ. ಮತ್ತು ಮಾನ್ಯತೆ ಪಡೆದ ಪಕ್ಷಗಳಿಂದ 5 ನಾಮಪತ್ರ, ಮಾನ್ಯತೆ ಪಡೆಯದೇ ಇರುವ ಪಕ್ಷದಿಂದ ಒಬ್ಬ ಅಭ್ಯರ್ಥಿ, ಪಕ್ಷೇತರರಾಗಿ 6 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಒಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ 19 ನಾಮಪತ್ರಗಳು 12 ಅಭ್ಯರ್ಥಿಗಳು ಸಲ್ಲಿಸಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾಗಿರುವ ರಮೇಶ್ ಕುಮಾರ್ ಮಾಹಿತಿ ನೀಡಿದರು. ನಾಮಪತ್ರವನ್ನು ಹಾಕಿದ್ರು, ಅದನ್ನು ಕೂಡ ನಾನು ಅಂಗೀಕಾರ ಮಾಡಿದ್ದೇನೆ. ಆಮ್ ಆದ್ಮಿ ಪಾರ್ಟಿಯಿಂದ ಹರೀಶ್ ನಾಯ್ಕ ಅವರು ಕೂಡ ಅಪ್ಲೈ ಮಾಡಿದ್ರು, ಅವರು ಕೂಡ ನಾನು ನಾಮಪತ್ರವನ್ನು ಅಂಗೀಕಾರ ಮಾಡಿದ್ದೇನೆ. ಒಟ್ಟು ಇನ್ನು ಉಳಿದಂತೆ ಮಿಕ್ಕದವರು ಪಕ್ಷೇತರರಾಗಿ ಸಲ್ಲಿಸಿದ್ದಾರೆ. ಒಬ್ಬ ಅಭ್ಯರ್ಥಿ KRS ಪಕ್ಷದ ಪರವಾಗಿ ಹಾಕಿದ್ದಾರೆ. ಒಟ್ಟು ಮಾನ್ಯತೆ ಪಡೆದ ಪಕ್ಷಗಳಿಂದ 5, ಮಾನ್ಯತೆ ಪಡೆಯದ ಪಕ್ಷದಿಂದ 1 ಅಭ್ಯರ್ಥಿ ಮತ್ತು ಪಕ್ಷೇತರರಾಗಿ 6 ಅಭ್ಯರ್ಥಿಗಳು. ಒಟ್ಟು 19 ನಾಮಪತ್ರಗಳು, 12 ಅಭ್ಯರ್ಥಿಗಳು. ಇಷ್ಟು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆ ಎಲ್ಲ ನಾಮಪತ್ರಗಳನ್ನು ಸದ್ಯ ಅಂಗೀಕಾರ ಮಾಡಿದ್ದು. ಯಾವುದು ರಿಜೆಕ್ಟ್ ಆಗಿದೆ? ಯಾವುದು ರಿಜೆಕ್ಟ್ ಆಗಿದೆ? ಥ್ಯಾಂಕ್ ಯು. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿರತಕ್ಕಂಥ 97 ವಿಧಾನಸಭಾ ಕ್ಷೇತ್ರ ಚುನಾವಣೆ ಹಿನ್ನೆಲೆಯೊಳಗೆ ಇದುವರೆಗೆ ನಮಗೆ ಒಟ್ಟು 19 ನಾಮಪತ್ರಗಳು ಸ್ವೀಕಾರವಾಗಿದ್ದವು. ನಿನ್ನೆಯವರೆಗೆ ನಿನ್ನೆ ದಿವಸ ನಾಮಪತ್ರಗಳನ್ನು ಸ್ವೀಕಾರ ಮಾಡೋದಕ್ಕೆ ಕೊನೆಯ ದಿವಸ ಆಗಿತ್ತು. ಇವತ್ತು ನಾಮಪತ್ರ ಪರಿಶೀಲನೆಯನ್ನು ಮಾಡಿದ್ದೇವೆ ನಾವು. ಇವತ್ತಿನ ದಿವಸ ಒಟ್ಟು 19 ನಾಮಪತ್ರಗಳ ಪೈಕಿ 19 ನಾಮಪತ್ರಗಳನ್ನು ಕೂಡ ನಾನು ಅಂಗೀಕರಿಸಿದ್ದೇನೆ. ಎಲ್ಲ ನಾಮಪತ್ರಗಳು ಕೂಡ ಕ್ರಮಬದ್ಧವಾಗಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ಬಿಜೆಪಿಯಿಂದ 4 ನಾಮಪತ್ರಗಳನ್ನು ಹಾಕಿದ್ರು ಅಭ್ಯರ್ಥಿಯಾದಂಥ ಎಸ್ ತಿಪ್ಪೇಸ್ವಾಮಿ ಅವರು, 4 ನಾಮಪತ್ರಗಳು ಅಂಗೀಕಾರಗೊಂಡಿವೆ. ಅದಾದ ನಂತರ ಬಹುಜನ ಸಮಾಜವಾದಿ ಪಾರ್ಟಿಯಿಂದ ಮಂಜುನಾಥ ಸ್ವಾಮಿ ನಾಯಕ ಅವರು ಕೂಡ 4 ನಾಮಪತ್ರಗಳನ್ನು ಹಾಕಿದ್ರು. ಆ 4 ನಾಮಪತ್ರಗಳು ಕೂಡ ಅಂಗೀಕಾರ ಆಗಿದ್ದಾವೆ. ಮತ್ತು ಇಂಡಿಪೆಂಡೆಂಟಿಂದ ಮಲ್ಲಣ್ಣ ಸ್ವಾಮಿ ನಾಯಕ ಅವರು 2 ನಾಮಪತ್ರಗಳನ್ನು ಹಾಕಿದ್ರು. ಆ 2 ನಾಮಪತ್ರಗಳು ಅಂಗೀಕಾರ ಆಗಿದ್ದಾವೆ. ಮತ್ತು ಮಲ್ಲಣ್ಣ ಸ್ವಾಮಿ ನಾಯಕ ಇಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ಈಗ ಒಟ್ಟು ಕಾಂಗ್ರೆಸ್ನಿಂದ ಶ್ರೀ NY ಗೋಪಾಲಕೃಷ್ಣ ಅವರು 1 ನಾಮಪತ್ರವನ್ನು ಹಾಕಿದ್ರು, ಅದು ಕೂಡ ನಾನು ಅಂಗೀಕರಿಸಿದ್ದೇನೆ. ಮತ್ತು JDSನಿಂದ ಶ್ರೀ ವೀರಭದ್ರಪ್ಪ ಅವರು ನಾಮಪತ್ರವನ್ನು ಹಾಕಿದ್ರು, ಅದನ್ನು ಕೂಡ ನಾನು ಅಂಗೀಕಾರ ಮಾಡಿದ್ದೇನೆ. ಆಮ್ ಆದ್ಮಿ ಪಾರ್ಟಿಯಿಂದ ಹರೀಶ್ ನಾಯ್ಕ ಅವರು ಕೂಡ ಅಪ್ಲೈ ಮಾಡಿದ್ರು, ಅವರು ಕೂಡ ನಾನು ನಾಮಪತ್ರವನ್ನು ಅಂಗೀಕಾರ ಮಾಡಿದ್ದೇನೆ. ಒಟ್ಟು ಇನ್ನು ಉಳಿದಂತೆ ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.